ನಮಸ್ಕಾರ. ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಜಾತ್ಯತೀತ ಜನತಾ ದಳ ಪಕ್ಷದ ಆಶೀರ್ವಾದ, ಸ್ನೇಹಜೀವಿ ಅಭಿಮಾನಿ ಬಳಗದ ಶುಭ ಹಾರೈಕೆ, ಹಿರಿಯ ನಾಯಕರ ಗೌರವ, ವಿಶೇಷ ಚೇತನರ ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿ ಕೊರಟಗೆರೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮನೆ ಮಗನಂತೆ ಹಗಲು ರಾತ್ರಿ ಶ್ರಮಿಸುತ್ತೇನೆ ಎಂದು ಮಾಜಿ ಶಾಸಕ ಪಿ ಸುಧಾಕರ್ ಲಾಲ್ ತಿಳಿಸಿದರು. ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಆವರಣ, ಅಂಬೇಡ್ಕರ್ ಭವನ, ಕಾಳಿದಾಸ ಪ್ರೌಢಶಾಲೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಜಿ ಶಾಸಕರಾದ ಪಿಆರ್ ಸುಧಾಕರ್ ಲಾಲ್ ಅವರ 54ನೇ ಹುಟ್ಟುಹಬ್ಬದ ಪ್ರಯುಕ್ತ ಕೊರಟಗೆರೆ ಜಾತ್ಯಾತೀತ ಜನತಾದಳ, ಸ್ನೇಹಜೀವಿ ಅಭಿಮಾನಿ ಬಳಗ ಮತ್ತು ಬೃಹತ್ ಕಾರ್ಯಕರ್ತರ ಪಡೆಯಿಂದ ಬುಧವಾರ ಏರ್ಪಡಿಸಲಾಗಿದ್ದ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಮತ್ತು ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೊರಟಗೆರೆ ಕ್ಷೇತ್ರದಲ್ಲಿ 13 ವರ್ಷ ಜಿಲ್ಲಾ ಪಂಚಾಯಿತಿ ಸದಸ್ಯ ಮತ್ತು 5 ವರ್ಷ ಶಾಸಕನಾಗಿ ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆ ಮತ್ತು ರೈತರ ಮನೆಯ ಬಾಗಿಲಿಗೆ ಸರ್ಕಾರದ ಸವಲತ್ತು ಕಲ್ಪಿಸುವ ಕೆಲಸ ಮಾಡಿದ್ದೇನೆ. ನನ್ನ ಸ್ವಕ್ಷೇತ್ರದ ಜನತೆ ನೀಡಿದ ತೀರ್ಪನ್ನು ಗೌರವಿಸಿ ಸದಾ ನೊಂದವರ ಮತ್ತು ಬಡಜನರ ಜೊತೆಯಾಗಿ ಇರುತ್ತೇನೆ. ದೇವರ ಮಕ್ಕಳಾದ ವಿಶೇಷ ಚೇತನರಿಗೆ ಆಸರೆಯಾಗಿ ಹಿರಿಯರಿಗೆ ಆರೋಗ್ಯ ರಕ್ಷಣೆ ನೀಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಯುವಕರಿಗೆ ಸಲಹೆ ನೀಡಿದರು. ನಮ್ಮ ಪಕ್ಷದ ಮುಖಂಡರು, ಯುವಕರು ಮತ್ತು ಕಾರ್ಯಕರ್ತರು, ಅಭಿಮಾನಿಗಳು, ವಿಶೇಷವಾಗಿ ಯುವಕ ಮಿತ್ರರೆಲ್ಲರೂ ಸೇರಿ ಇವತ್ತೇನು ಈ ಒಂದು ಜನ್ಮದಿನದ ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದಂಥ ಸಂದರ್ಭದಲ್ಲಿ ನಾನಾದರೂ ಕೂಡ ಅತ್ಯಂತ ಪ್ರೀತಿಯಿಂದ ಅವರ ಒಂದು ಆಮಂತ್ರಣಕ್ಕೆ ಒಪ್ಪಿ ನಾನು ಬಂದಂಥ ಸಂದರ್ಭದಲ್ಲಿ ಇವತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಏನು ರಕ್ತದಾನ ಶಿಬಿರ ಇರ್ಬೋದು, ಮತ್ತು ನಮ್ಮ ಆಟೋ ಚಾಲಕರಿಗೆ, ಟ್ಯಾಕ್ಸಿ ಚಾಲಕರಿಗೆ ಸನ್ಮಾನ, ಪೌರ ಕಾರ್ಮಿಕರಿಗೆ ಸನ್ಮಾನ, ವಿಕಲಚೇತನರಿಗೆ ಸನ್ಮಾನ, ಈ ರೀತಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಇವತ್ತು ನನ್ನ ಹುಟ್ಟುಹಬ್ಬದ ಅಂಗವಾಗಿ ಏನು ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಯುವಕರು ಏನು ಹಮ್ಮಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಅಭಿಮಾನದಿಂದ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಏರ್ಪಡಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ 100 ಜನ ವಿಶೇಷ ಚೇತನರು ಲಾಲ್ಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಲು ಆಗಮಿಸಿದರು. ವೇದಿಕೆಗೆ ಆಗಮಿಸಿದ ಕೂಡಲೇ ವೇದಿಕೆಯಿಂದ ಕೆಳಗಿಳಿದು ಅವರ ಜೊತೆಯಲ್ಲಿ ಹುಟ್ಟುಹಬ್ಬದ ಕೇಕ್ ಕತ್ತರಿಸಿ ಅವರು ಹೇಳಿದ ಕಡೆಯಲ್ಲಿಯೇ ನಿಂತು ಫೋಟೋ ತೆಗೆಸಿಕೊಂಡು ವಿಶೇಷ ಚೇತನರಿಗೆ ಕೇಕ್ ತಿನ್ನಿಸುವ ಮೂಲಕ ಹುಟ್ಟುಹಬ್ಬದಲ್ಲಿಯೂ ಮಾನವೀಯತೆ ಮೆರೆದ ಘಟನೆ ನಡೆಯಿತು. ತುಮಕೂರು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶಿವರಾಮಯ್ಯ, ಕೊರಟಗೆರೆ ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ನರಸಿಂಹರಾಜು, ಉಪಾಧ್ಯಕ್ಷ ಸಿದ್ದಮಲ್ಲಪ್ಪ, ಕಾರ್ಯದರ್ಶಿ ಲಕ್ಷ್ಮಣ್, ಯುವ ಅಧ್ಯಕ್ಷ ವೆಂಕಟೇಶ್, ವಕ್ತಾರ ಲಕ್ಷ್ಮೀಶ್, ಸುಧಾಕರ್ ಲಾಲ್ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಮೂರ್ತಿ, ಅಮುಗು ಟಿವಿ, ಕೊರಟಗೆರೆ. ರಾಜ್ಯದಲ್ಲಿ ಬಲಾಢ್ಯ ಸಮುದಾಯದವರು 2A ಪ್ರವರ್ಗಕ್ಕೆ ಸೇರಿಸುವಂತೆ ಸರ್ಕಾರಕ್ಕೆ ಗಡುವು ನೀಡಿ ಹಿಂದುಳಿದವರ ಹಕ್ಕನ್ನು ಕಸಿಯುತ್ತಿದ್ದಾರೆ ಎಂದು ಕಾಡುಗೊಲ್ಲರ ಜಿಲ್ಲಾಧ್ಯಕ್ಷ ಮತ್ತು ಅಹಿಂದ ಜಿಲ್ಲಾ ಒಕ್ಕೂಟದ ಸಂಚಾಲಕ ಚಂದ್ರಶೇಖರ ಸಮಾಧಾನ ಹೊರಹಾಕಿದ್ದಾರೆ. ಹಿಂದುಳಿದ ವರ್ಗದ ಸರ್ಕಾರಿ ನೌಕರರು ದೇವರಾಜ್ ಅರಸು ಅವರ ಹೆಸರು ಹೇಳಿಕೊಂಡು ಅನ್ನ ತಿನ್ನಬೇಕು, ಹಿಂದುಳಿದ ವರ್ಗದ ಸಮುದಾಯ ಶಿಕ್ಷಣಕ್ಕೆ ಒತ್ತು ನೀಡಬೇಕು, ಆದರೆ ಇಂದು ಸ್ಕಾಲರ್ಶಿಪ್ ತೆಗೆದಿರುವ ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸ ನೀಡಬೇಕು, ಆಗ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದಂತಾಗುತ್ತದೆ. ರಾಜ್ಯದಲ್ಲಿ ರಾಜಕೀಯ ಶಕ್ತಿಗಳು ಹಿಂದುಳಿದ ವರ್ಗಗಳನ್ನು ಒಂದಾಗಲು ಬಿಡುತ್ತಿಲ್ಲ, ಇದು ವಿಷಾದನೀಯ. ಹೌದು, ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಸಾಮಾನ್ಯ ಮೀಸಲು ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳನ್ನು ಪಕ್ಷಾತೀತವಾಗಿ ಚುನಾಯಿಸಲು ಒಕ್ಕೂಟ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದು ಧನಿಯಕುಮಾರ್ ತಿಳಿಸಿದರು. 2021 ತುಮಕೂರಿನ ಅರ್ಬನ್ ರೆಸಾರ್ಟ್ ಅಂತ ಒಂದು ಸ್ಥಳದಲ್ಲಿ ನಾವು ಸಿದ್ಧಗಂಗಾ ಮಠದ ರೋಡ್ ಹಿಂದುಳಿದ ವರ್ಗದವರ ಒಂದು ಸಭೆಯನ್ನು ಆಯೋಜಿಸಿದ್ದೇವೆ. ಈ ಸಭೆಗೆ ರಾಜ್ಯ ನಾಯಕರುಗಳಾದಂತಹ ಎಂಸಿ ವೇಣುಗೋಪಾಲ್ ಅವರು, ದ್ವಾರಕಾನಾಥ್ ಅವರು, ಕಾಂತರಾಜ್ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ರಮೇಶ್ ಅವರು, ಸುಬ್ಬಣ್ಣ ಅವರು, ಇಂಥ ಮುಖಂಡರುಗಳೆಲ್ಲ ಅಲ್ಲಿ ರಾಜ್ಯ ಮಟ್ಟದಿಂದ ಬರ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ಮಟ್ಟದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕೆಎನ್ ರಾಜಣ್ಣನವರು, ಪ್ರಜಾಪ್ರಗತಿ ನಮ್ಮ ನಾಗಣ್ಣವರು, ಅಂಜನಪ್ಪನವರು, ಸಣ್ಮುದ್ದಯ್ಯನವರು, ಇವರೆಲ್ಲ ಇವರು ಜಿಲ್ಲೆಯ ಮುಖಂಡರುಗಳಾಗಿ ಇವರು ಆಗಮಿಸ್ತಾ ಇದ್ದಾರೆ. ಇದರ ಉದ್ದೇಶ ಏನಂದ್ರೆ, ನಾವು
ಏನು ಹಿಂದುಳಿದ ವರ್ಗದ ಮುಖಂಡರುಗಳಿದ್ದೀವಿ, ನಮ್ಮ ಒಂದು ಏನು ಇದರ ಉದ್ದೇಶ, ಪೂರ್ಣ ಉದ್ದೇಶ ಅಂದ್ರೆ ಬಲಾಢ್ಯ ಸಮುದಾಯಗಳು ಈಗ 2A ನಲ್ಲಿ ಸೇರ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಹಿಂದುಳಿದ ವರ್ಗಕ್ಕೆ ಸೇರಿಸ್ರಿ ಅಂತ ಕೆಲವು ಸಮುದಾಯಗಳು ಪಾದಯಾತ್ರೆ ಮಾಡ್ತಿದ್ದಾರೆ, ಗಡುವ ವಿಧಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರೆಲ್ಲ ಬಲಾಢ್ಯರೆಲ್ಲ ಬಂದು ಈ ಒಂದು ನಮ್ಮ 2A ನಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ್ರೆ ಇಲ್ಲಿರ್ತಕ್ಕಂಥ ಅವ್ರ ಪರಿಸ್ಥಿತಿ ಏನು, ಸಂವಿಧಾನ ಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಎಲ್ಲ ಸಮಾಜಕ್ಕೂ ಅವ್ರದೇ ಆದ ಒಂದು ಇತಿಮಿತಿಲಿ ಒಂದು ರಿಸರ್ವೇಶನ್ ಕೊಟ್ಟಿದ್ದಾರೆ. ಈಗ ಅದನ್ನ ಕಿತ್ಕೊಳ್ಳೋಕೆ ಇವರು ಬಲಾಢ್ಯರು ಬರ್ತಾ ಇರೋದ್ರಿಂದ ಅದನ್ನ ತಡೆಹಿಡಬೇಕು, ಅದನ್ನು ಹಿಮ್ಮೆಟ್ಟಿಸ್ಬೇಕು ಅನ್ನೋದು ಈಗಾಗಲೇ ಕಾನೂನು ಹೋರಾಟ ಕೂಡ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆ ಕಾನೂನು ಹೋರಾಟದಲ್ಲಿ ASಪನ್ನಣ್ಣ ಅವರು, ನಮ್ಮ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು, ದ್ವಾರಕನಾಥ್ ಅವರು ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಜನಗಳಲ್ಲಿ ಏನು ನಮಗೆ ಆಗ್ತಕ್ಕಂಥ ಅನ್ಯಾಯ ಇದೆ, ಇದನ್ನ ನಾವೇನಾದರೂ ಮಾಡಿ ಪ್ರತಿಭಟಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಇದು ತುಮಕೂರು ಜಿಲ್ಲೆ ನಗರದಲ್ಲಿ ಹಾಕೊಂಡಿದ್ದೀವಿ. ಅದರ ಪೂರ್ವಭಾವಿಯಾಗಿ ಈಗಾಗಲೇ ನಾವು ಮೊನ್ನೆ ತಾನೇ ಮಧುಗಿರಿ, ಕೊರಟಗೆರೆ, ಪಾವಗಡ ಸಿರಾ ಮುಗಿಸಿದ್ದೀವಿ. ಇವತ್ತು ಗುಬ್ಬಿ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ತುರುವೇಕೆರೆ, ಕುಣಗಲ್ಲು ಇವತ್ತು ಮುಗಿಸಿ ನಾಳೆ ಅದರ ಪೂರ್ವಭಾವಿ ಏನೇನು ತಯಾರಿ ಮಾಡಬೇಕು ಮಾಡ್ಕೊಂಡು ಅತ್ಯಂತ ಬೃಹತ್ ಮಟ್ಟದಲ್ಲಿ ನಾವು ಶನಿವಾರ ಈ ಸಭೆಯನ್ನು ಆಯೋಜಿಸಿದ್ದೀವಿ. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಮಧುಗಿರಿ ತಾಲೂಕು ಐಡಿ ಹಳ್ಳಿಯ ವಿಠಲಾಪುರ ಗ್ರಾಮದ ಶಾಲೆಯ ಚರಂಡಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಸುಮಾರು 35 ವರ್ಷ ವಯಸ್ಸಿನ ವ್ಯಕ್ತಿಯೆಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಸಿಪಿಐ, ಎಂಎಸ್ ಸರ್ದಾರ್, ಪಿಎಸ್ಐ ನಾಗರಾಜು, ಎಸ್ಬಿ ಮಂಜುನಾಥ್ ಭೇಟಿ ನೀಡಿದರು. ಇನ್ನು ಈ ಸಂಬಂಧ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಟಿಬೇಗೂರು ಗ್ರಾಮದ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿಯಿಂದ ನೀಡಿದ ವಿವಿಧ ಚಿಕಿತ್ಸಾ ಉಪಕರಣಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾಜಿ ಡಿಸಿಎಂ ಪರಮೇಶ್ವರ್ ಹಾಗೂ ಶಾಸಕ ಕೆ ಶ್ರೀನಿವಾಸ್ ಚಾಲನೆ ನೀಡಿದರು. ಇನ್ನು ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಮತ್ತು ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ ಹಲವು ಚಿಕಿತ್ಸಾ ಉಪಕರಣ ಕೇಂದ್ರಗಳಿಗೆ ಚಾಲನೆ ನೀಡಿದರು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಡಿಸಿಎಂ ಪರಮೇಶ್ವರ್ ಮಾತನಾಡಿ, ಬೇಗೂರು ಬಳಿ ಇರುವ ಸಿದ್ಧಾರ್ಥ ವೈದ್ಯಕೀಯ ಸಂಸ್ಥೆ ಹಣ ಗಳಿಕೆಯ ಉದ್ದೇಶದಿಂದ ಮಾಡಿಲ್ಲ, ಗ್ರಾಮೀಣ ಭಾಗದ ಜನರ ಆರೋಗ್ಯ ಸೇವೆ ಮಾಡುವ ಉದ್ದೇಶದಿಂದ ಆಸ್ಪತ್ರೆಯನ್ನು ನಡೆಸಲಾಗ್ತಾ ಇದೆ. ಆಸ್ಪತ್ರೆಯನ್ನು ಈ ಭಾಗದ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬೆಳೆಯಬೇಕು ಎಂಬ ಮುಖ್ಯ ಉದ್ದೇಶದಿಂದ ನಮ್ಮ ತಂದೆ ಆ ಸಂಸ್ಥೆಯನ್ನು ಆರಂಭ ಮಾಡಿದರು. ಅವರ ಉದ್ದೇಶಗಳು ಸಫಲವಾಗಬೇಕಾದರೆ ಈ ಸಂಸ್ಥೆಯಲ್ಲಿ ದೊರೆಯುವ ಸೌಲಭ್ಯಗಳನ್ನು ಬರುವ ರೋಗಿಗಳು ಹಾಗೂ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿದೆ ಎಂದರು. ಭಾರತ ಮೆಡಿಕಲ್ ಕಾಲೇಜ್ ಬೇಗೂರಿನಲ್ಲಿ ಹೊಸ ಹೊಸದಾಗಿ ಸಿಟಿ ಸ್ಕ್ಯಾನ್ ಅನ್ನು ನಾವು ಅಳವಡಿಸಿದ್ದೇವೆ. ಒಂದು ಹೊಸದಾಗಿ ನೂತನವಾಗಿ ಲೇಟೆಸ್ಟ್ ಎಕ್ಸ್ರೇ ಮಿಷಿನನ್ನು ಅಳವಡಿಸಿದ್ದೇವೆ. ಅದೇ ರೀತಿ ಲೇಟೆಸ್ಟ್ ಅಲ್ಟ್ರಾಸೌಂಡ್ ಮಿಷಿನನ್ನು ಅಳವಡಿಸಿದ್ದೇವೆ. ಇದರ ಜೊತೆಗೆ ನಮಗೆ ಸುಮಾರು 14 ಬೆಡ್ಡು ICU ಫೆಸಿಲಿಟೀಸನ್ನು ಕೂಡ ಮಾಡಿದ್ದೇವೆ. ಇದಲ್ಲದೆ ಚಿಕ್ಕ ಮಕ್ಕಳಿಗೆ, ಎಳೆ ಮಗುಗೆ ಕೂಡ ICU ಫೆಸಿಲಿಟೀಸನ್ನು ಇವತ್ತು ನಾವು ಮಾಡಿದ್ದೇವೆ. ಇದರ ಉಪಯೋಗವನ್ನು ಸಾರ್ವಜನಿಕರು, ಈ ಭಾಗದ ಸಾರ್ವಜನಿಕರು ಪಡ್ಕೊಳ್ಬೇಕು ಅಂತೇಳಿ ನಾನು ನೆಲಮಂಗಲ ಸುತ್ತಮುತ್ತಲ ಸಾರ್ವಜನಿಕರೇ, ನಾಗರಿಕ ಬಂಧುಗಳಿಗೆ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನಾವೇನಿಲ್ಲಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ. ಇದು ಮೆಡಿಕಲ್ ಕಾಲೇಜಿನ ಜೊತೆಗೆ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಕಟ್ಟಬೇಕು ಅಂಥೇಳಿ ನಾವು ಯೋಚನೆ ಮಾಡಿದ್ದೋ ಅದೇ ಪ್ರಕಾರ ಇವತ್ತು ಹಂತ ಹಂತವಾಗಿ ನಾವು ಆಸ್ಪತ್ರೆಯನ್ನು ನಾವು ಎಕ್ವಿಪ್ ಮಾಡ್ತಾ ಇದ್ದೇವೆ. ಸಾರ್ವಜನಿಕರಿಗೆ ಇದರ ಉಪಯೋಗ ಪಡ್ಕೊಳ್ಬೇಕು ಮತ್ತು ಅವನಿಗೆ ಅನುಕೂಲ ಆಗಬೇಕು ಅವರಿಗೆ ಅಂಥೇಳಿ ಮಾಡ್ತಾ ಇದ್ದೀವಿ. ಭಾಳ ಕಡಿಮೆ ದರದಲ್ಲಿ ಈ ಎಲ್ಲ ಸವಲತ್ತುಗಳನ್ನು ನಾವು ಇಟ್ಟಿದ್ದೇವೆ. ಯಾಕೆಂದರೆ ಮೊನ್ನೆ ತಾನೇ ಕೋವಿಡ್
ಎರಡನೇ ಅಲೆಯನ್ನು ಮುಗಿಸಿ ಮೂರನೇ ಅಲೆ ಬರ್ತಾ ಇದೆ ಅಂತೇಳಿ ಈಗಾಗಲೇ ನಮ್ಮ ಪರಿಣತರು ಹೇಳ್ತಾ ಇದ್ದಾರೆ. ಅದು ಒಂದು ವೇಳೆ ಬಂದಿದ್ದೇ ಆದರೆ ಅದಕ್ಕೆ ನಾವು ತಯಾರಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಸವಲತ್ತುಗಳನ್ನು ಮಾಡಿದ್ದೇವೆ. ವೇದಿಕೆಯ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಮಾತನಾಡಿ, ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಬಡವರ ಪರವಾಗಿ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ದಾರೆ. ಸುಮಾರು 120 ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಆರಂಭ ಮಾಡಿ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿ, ಗೃಹ ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದು ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಇನ್ನಷ್ಟು ಉತ್ತಮ ಸೇವೆ ಮಾಡುತ್ತಾರೆ, ಇದು ನನ್ನ ಸ್ವಂತ ಅಭಿಪ್ರಾಯ ಅಂತ ತಿಳಿಸಿದರು. ಸಿಟಿ, ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಿಷಿನ್ಸ್ನ ಒಂದು ಉದ್ಘಾಟನಾ ಸಮಾರಂಭ ಮಾಡಿ ಈ ಭಾಗದ ಎಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಮತ್ತು ಅಕ್ಕಪಕ್ಕದ ಊರಿನವರಿಗೆ ಮತ್ತು ಅಕ್ಕಪಕ್ಕದ ಕ್ಷೇತ್ರಕ್ಕೆ ಮತ್ತು ದಾವಣಗೆರೆ ಮತ್ತು ಚಿತ್ರದುರ್ಗದಿಂದ ಬರ್ತಕ್ಕಂಥ ಹೈವೇನಲ್ಲಿ ಬರ್ತಕ್ಕಂಥ ಎಲ್ಲ ಸಾಮಾನ್ಯ ಜನರಿಗೆ ಒಂದು ಸಿಗ್ತಕ್ಕಂಥ ಸೇವೆಯನ್ನು ಉಪಯೋಗ ಮಾಡಿಕೊಟ್ಟಿದೆ. ಈ ಒಂದು ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಭಾಳಷ್ಟು ಒಂದು ಒಳ್ಳೆಯ ಸೇವೆಯನ್ನು ಇವತ್ತು ನಾವು ಪಡೆದುಕೊಂಡಿದ್ದೇವೆ. ಯಾಕಂತಂದರೆ ಈ ಭಾಗದಲ್ಲಿ ನಮ್ಮ ನೆಲಮಂಗಲ ಭಾಗದಲ್ಲಿ ಯಾವುದೇ ಒಂದು ದೊಡ್ಡ ಆಸ್ಪತ್ರೆ ಆಗಲಿ ಮೆಡಿಕಲ್ ಕಾಲೇಜಿನಲ್ಲಿ ಇರಲಿಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ನಾವು ಬೆಂಗಳೂರಿನ ಹೆಣ್ಣು ನೋಡಬೇಕಾಗಿತ್ತು. ಈಗ ಇಲ್ಲಿ ಮೆಡಿಕಲ್ ಕಾಲೇಜ್ ಬಂದು ಈಗಾಗಲೇ 3 ವರ್ಷಗಳಿಂದ ಅಡ್ಮಿಷನ್ಸ್ ಕೂಡ ನಡೀತಾ ಇದೆ. ಈ ಭಾಗದ ಜನರು ಕೂಡ ಅಡ್ಮಿಷನ್ಸ್ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಆಸ್ಪತ್ರೆಯ ಒಂದು ಉಪಯೋಗವನ್ನು ಪಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್, ನೆಲಮಂಗಲ ಶಾಸಕ ಡಾಕ್ಟರ್ ಶ್ರೀನಿವಾಸಮೂರ್ತಿ, ಸಿದ್ಧಾರ್ಥ ಆಸ್ಪತ್ರೆ ವೈದ್ಯಾಧಿಕಾರಿಗಳು, ಆಡಳಿತ ಮಂಡಳಿ ಅಧಿಕಾರಿಗಳು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಗು ಟಿವಿ, ನೆಲಮಂಗಲ. ರಾಜ್ಯದ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಟಿಎಂ ವಿಜಯ್ ಭಾಸ್ಕರ್ ತಾಲೂಕಿನ ಅಬ್ಲೂಡು ಮತ್ತು ಆನೂರು ನಗರಸಭೆಗೆ ಭೇಟಿ ನೀಡಿ ಆಡಳಿತ ಸುಧಾರಣೆಯ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದರು. ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಆದಾಯಕ್ಕಿಂತಲೂ ಹೆಚ್ಚಿನ ವೆಚ್ಚಗಳು ಆಗಿರುವ ಬಗ್ಗೆ ಕಂಡುಬಂದಿದೆ. ತಾಲೂಕಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ 6 ಕೋಟಿ ರೂಗಳಿದ್ದು ಸದರಿ ಗ್ರಾಮ ಪಂಚಾಯಿತಿಯ ವಿದ್ಯುತ್ ಬಿಲ್ 5 ಕೋಟಿ ರೂಗಳಾದ ಬಗ್ಗೆ ಗಮನಕ್ಕೆ ಬಂದಿತ್ತು ಎಂದರು. ಇನ್ನು ನಗರಸಭೆಯ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಇಲ್ಲಿ ಪೌರ ಕಾರ್ಮಿಕರ ಸಂಬಳ ವಿಳಂಬ ಮತ್ತು ಅಭಿವೃದ್ಧಿಯ ಬಗ್ಗೆ ಮಾಹಿತಿ ಪಡೆದಿದ್ದು ಸೂಕ್ತವಾದ ಸಲಹೆ ಮತ್ತು ಸೂಚನೆಗಳನ್ನು ನೀಡಿರುವುದಾಗಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ 2 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ತಾಲೂಕು ಪಂಚಾಯಿತಿ ಸೇರಿದೆ ಮತ್ತು ನಗರ ಪೌರಸಭೆಗೆ ಭೇಟಿ ಕೊಟ್ಟಿದ್ದೀವಿ. ಇದ್ರ ಉದ್ದೇಶ ಏನಿದೆ ಅಂದರೆ ಇಲ್ಲಿ ಏನು ಸಮಸ್ಯೆಗಳಿವೆ ಪಂಚಾಯಿತಿಗಳಲ್ಲಿ ನಗರಸಭೆಯಲ್ಲಿ ಮತ್ತು ಅದನ್ನು ಸುಧಾರಣೆ ಮಾಡಲಿಕ್ಕೆ ಪರಿಹಾರ ಮಾಡಲಿಕ್ಕೆ ಅವ್ರ ಸಲಹೆಗಳೇನು, ಜನರ ಸಮಸ್ಯೆಗಳು ಸೇವೆಗಳನ್ನು ಪಡೀಲಿಕ್ಕೆ ಏನು ತೊಂದರೆ ಅನುಭವಿಸ್ತಿದ್ದಾರೆ, ಅದ್ರ ಬಗ್ಗೆ ಇವ್ರ ಸಲಹೆಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅದೇ. ಸೊ ಇಲ್ಲಿ ನೋಡಿರೋ ಹಾಗೆ ಇಲ್ಲಿ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲೂ ಮತ್ತು ನಗರ ಪ್ರದೇಶದಲ್ಲೂ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಬಾಕಿ ಇದೆ. ಒಂದು ಪಂಚಾಯಿತಿಯಲ್ಲಿ ನಾವು ಹೋಗಿದ್ದೀವಿ, ಅಲ್ಲಿ ಸುಮಾರು 5 ಕೋಟಿ ವಿದ್ಯುತ್ ಬಾಕಿ ಇದೆ. ಜಿಲ್ಲೆಯ ಎಲ್ಲ ನಗರಸಭೆಯ ಹಾಗೂ ಪುರಸಭಾಧಿಕಾರಿಗಳು ಆಗಮಿಸಿದ್ದು ಅವರ ಸಮಸ್ಯೆಯನ್ನು ಆಲಿಸಿ ಸೂಕ್ತವಾದ ಸಲಹೆ ಮತ್ತು ಪರಿಹಾರವನ್ನು ಸೂಚಿಸಿದ್ದಾಗಿ ತಿಳಿಸಿದರು. ಇನ್ನು ಈ ವೇಳೆಯಲ್ಲಿ ತಹಶೀಲ್ದಾರ್ ಬಿಎಸ್ ರಾಜೀವ್, ನಗರಸಭೆ ಪೌರಾಯುಕ್ತ ಶ್ರೀಕಾಂತ್ ಮತ್ತು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಸಿಬ್ಬಂದಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ವಿಜಯ್ ಭಾಸ್ಕರ್ ಅವರೊಂದಿಗೆ ಇದ್ದರು. ಜಗದೀಶ್ ಬಾಬು, ಅಮೋಘ್ ಟಿವಿ, ಶಿಡ್ಲಘಟ್ಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಕೋವಿಡ್-19 ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ಕುರಿತಾದ ವರದಿ ಇಲ್ಲಿದೆ ನೋಡಿ.
ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೋವಿಡ್ ಪರೀಕ್ಷೆ ಹಾಗೂ ಲಸಿಕಾಕರಣ ಹೆಚ್ಚಿಸುವ ಮೂಲಕ ಕೋವಿಡ್ 19ರ 3ನೇ ಅಲೆ ತಡೆಗಟ್ಟಬೇಕು. ಜಿಲ್ಲೆಯಲ್ಲಿ ನಿಗದಿಪಡಿಸಿರುವ ಗುರಿಗಳನ್ವಯ ಕೋವಿಡ್ ಪರೀಕ್ಷೆಗಳನ್ನು ನಡೆಸಿ ವಿಳಂಬ ಮಾಡದೆ ವರದಿಗಳನ್ನು ನೀಡಿ ಕೋವಿಡ್ ಸೋಂಕು ದೃಢಪಟ್ಟ ಸೋಂಕಿತರನ್ನು ಆಸ್ಪತ್ರೆಗೆ ದಾಖಲಿಸುವ ಬದಲು ಹೋಮ್ ಐಸೋಲೇಷನ್ ಮಾಡಲು, ಗ್ರಾಮಾಂತರ ಪ್ರದೇಶದಲ್ಲಿ ಸೌಲಭ್ಯಗಳ ಕೊರತೆ, ಕೋವಿಡ್ನಿಂದ ಗುಣಮುಖರಾದವರ ಪೈಕಿ ರಾಜ್ಯದಲ್ಲಿ 23 ಕ್ಷಯರೋಗ ಪತ್ತೆಯಾಗಿದ್ದು, ಪ್ರಸ್ತುತ ಜಿಲ್ಲೆಯಲ್ಲಿ ಕೋವಿಡ್ನಿಂದ ಗುಣಮುಖರಾಗಿರುವ 60,121 ಮಂದಿಗೂ ಕ್ಷಯ ಪರೀಕ್ಷೆ ಮಾಡಿಸುವುದರಿಂದ ಕ್ಷಯರೋಗವನ್ನು ನಿಯಂತ್ರಿಸಬಹುದು ಎಂದರು. ಸಂಭಾವಿತ ಮೂರನೇ ಅಲೆ ಏನು ಬರ್ಬೋದು ಅಂತ ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರ ಸಲಹೆಗಳಂತೆಯೇ ಇಡೀ ರಾಜ್ಯದಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದ್ದಾವೆ. ಅದರ ಭಾಗವಾಗಿ ಇವತ್ತು ನಾನು ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಭಾಗದ ಸಚಿವರು ನಮ್ಮ ಎಂ ಟಿ ಬಿ ನಾಗರಾಜ್ರವರು, ಶಾಸಕ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಶರತ್ ಬಚ್ಚೇಗೌಡರು, ದೇವೇಗೌಡರು ಈಗ ಬಂದಿದ್ದಾರೆ. ಇವತ್ತು ಇಡೀ ಈ ಜಿಲ್ಲೆಯ ಒಟ್ಟಾರೆಯಾದಂಥ ಸ್ಥಿತಿಗತಿಗಳು ಕೋವಿಡ್ ವಿಚಾರದಲ್ಲಿ ನಾವು ಪರಿಶೀಲಿಸಿದ್ದೀವಿ. ಅದನ್ನು ನೋಡಿದಾಗ ಪಾಸಿಟಿವಿಟಿ ಕೇಸಸ್ಸು ಭಾಳ ಕಡಿಮೆ ಇದೆ. ಸುಮಾರು 148 ಕೇಸಸ್ ಇಲ್ಲಿವರೆಗೂ ಇದೆ. ಆದರೆ ಹೆಚ್ಚಿನ ಪಾಸಿಟಿವ್ ಕೇಸಸ್ ಇರುವಂಥವರು ಹೋಮ್ ಐಸೋಲೇಷನ್ನಲ್ಲಿ ಇರುವಂಥದ್ದು. ಕಡಿಮೆ ಕೇಸಸ್ ಇದ್ದರೂ ಕೂಡ ಅವರನ್ನು ಕೋವಿಡ್ ಕೇರ್ ಸೆಂಟರ್ಸ್ಗೆ ಸೇರಿಸಬೇಕು ಅಂತೇಳಿ ನಾವು ಸೂಚನೆ ಕೊಟ್ಟಿದ್ದೀವಿ. ಟೆಸ್ಟನ್ನು ಕೂಡ ಪರೀಕ್ಷೆಗಳನ್ನು ಕಡಿಮೆ ಮಾಡೋದು ಬೇಡ. ಏನು ನಾವು ನಿಗದಿ ಮಾಡಿದ್ದೀವಿ ಅಷ್ಟು ಪರೀಕ್ಷೆಗಳನ್ನು ನೀವು ಟಾರ್ಗೆಟೆಡ್ ಪರೀಕ್ಷೆಗಳನ್ನು ಮಾಡಿ ಅಂತೇಳಿ ಅದನ್ನು ಕೂಡ ಸೂಚನೆ ಕೊಟ್ಟಿದ್ದೀವಿ. ಇದರ ಜೊತೆಗೆ ಮಕ್ಕಳನ್ನು ಸ್ಕ್ರೀನ್ ಮಾಡಿದ್ದಾರೆ. ಅದರಲ್ಲಿ ಕೆಲವರಿಗೆ ಹೃದಯದ ಸಮಸ್ಯೆ, ಮೂತ್ರಪಿಂಡದ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ ಮತ್ತು ರಕ್ತ ಕಡಿಮೆ ಇರುವಂಥದ್ದು, ಅನಿಮಿಕ್ ಇರುವಂಥದ್ದು, ಬರ್ತ್ ಡಿಫೆಕ್ಟ್ಸ್ ಇರುವಂಥ ಅಪೌಷ್ಟಿಕತೆ ಇರುವಂಥದ್ದು, ಇಂಥ ಮಕ್ಕಳನ್ನೆಲ್ಲ ಕೂಡ ಅವರು ಈಗಾಗಲೇ ಸ್ಕ್ರೀನ್ ಮಾಡಿ ಗುರುತಿಸಿದ್ದಾರೆ. ಈ ಮಕ್ಕಳಿಗೆ ಬೇಕಾಗಿ ಅಗತ್ಯವಾಗಿ ಬೇಕಾಗಿರುವಂತಹ ಚಿಕಿತ್ಸೆಗಳನ್ನು ಕೂಡ ನಾವು ಮಾಡಲಿಕ್ಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ನಾಗರಾಜು ಮಾತನಾಡಿ, ಕೋವಿಡ್ ಲಸಿಕೆ ಪಡೆಯಲು ಪ್ರಾರಂಭದಲ್ಲಿ ಹಿಂದೇಟು ಹಾಕುತ್ತಿದ್ದ ಜನರು ಪ್ರಸ್ತುತ ಲಸಿಕೆ ಪಡೆಯಲು ಹೆಚ್ಚು ಮಂದಿ ಆಗಮಿಸುತ್ತಿದ್ದಾರೆ. ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಸಿಕೆ ನೀಡುವಂತೆ ಆರೋಗ್ಯ ಸಚಿವರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಭೆಯಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ, ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ದೇವೇಗೌಡ, ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಆರ್ ರವಿಕುಮಾರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ತಿಪ್ಪೇಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಘ ಟಿವಿ, ದೇವನಹಳ್ಳಿ. ಮಾಗಡಿ ತಾಲೂಕಿನ ಕಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಕೆರೆ ಪಾಳ್ಯದಲ್ಲಿ ನಡೆಯುತ್ತಿರುವ ಲೇಔಟ್ ಕಾಮಗಾರಿ ವಿರೋಧಿಸಿ ಗ್ರಾಮಸ್ಥರು ಶಾಸಕ ಎ ಮಂಜುನಾಥ್ ಮುಂದೆ ಅಳಲನ್ನ ತೋಡಿಕೊಂಡಿರುವ ಘಟನೆ ನಡೆದಿದೆ. ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಕಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಕೆರೆಪಾಳದಲ್ಲಿ ಒಟ್ಟು 23 ಎಕರೆ ಗೋಮಾಳದ ಜಮೀನಿದ್ದು ಬಲಾಢ್ಯರು ಆವರಿಸಿದ್ದಾರೆ. ಸದ್ಯ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದ ಸರ್ವೆ ನಂಬರ್ 36 ಗೋಮಾಳದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಲೇಔಟ್ ಮಾಡುತ್ತೇವೆಂದು ಜಮೀನನ್ನು ಸಮತಟ್ಟು ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ ಎಲ್ಲರೂ ಮನೆಗಳನ್ನು ನಿರ್ಮಿಸಿದ್ದಾರೆ. ಯಾರಿಗೂ ಸಹ ಮನೆಗಳ ಅವಶ್ಯಕತೆ ಇಲ್ಲ. ಎಲ್ಲರೂ ಸಹ ಬಹಳ ದಿನಗಳ ಹಿಂದೆಯೇ ಗೋಮಾಳದ ಜಮೀನಿನಲ್ಲೇ ಮನೆಗಳನ್ನು ನಿರ್ಮಿಸಿ ವಾಸ ಮಾಡುತ್ತಿದ್ದೇವೆ. ಅವುಗಳ ಹಕ್ಕುಪತ್ರ ಕೆಲವರಿಗೆ ದೊರೆತಿಲ್ಲ. ಶಾಸಕರು ನಮಗೆ ಹಕ್ಕುಪತ್ರ ಕೊಡಿಸಲು ಮುಂದಾಗಬೇಕು. ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ಕಡೆಯವರಿಗೆ ಸೈಟ್ಗಳನ್ನು ಮಾರಾಟ ಮಾಡಲು ಸಂಚು ನಡೆಸುತ್ತಿದ್ದಾರೆ ಅಂತ ಶಾಸಕ ಎ ಮಂಜುನಾಥ್ ಲೇಔಟ್ ಕಾಮಗಾರಿ ವೀಕ್ಷಣೆಗೆ ಕೆಂಕೆರೆಪಾಳ್ಯಕ್ಕೆ ಬಂದ ಸನ್ನಿವೇಶದಲ್ಲಿ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು. ಇಲ್ಲ, ಎಲ್ಲ ಸಣ್ಣ ಸಣ್ಣವರು ಇವ್ರನ್ನ ಬಂದು ಆಶ್ರಯಕ್ಕೆ ಸೇರಿಸಿದ್ದೀವಿ, ಆಶ್ರಯಕ್ಕೆ ಸೇರಿಸಿದ್ದೀವಿ, ಖಾಲಿ ಮಾಡಿ, ದನ ಕಟ್ಟಕ್ಕೆ ಜಾಗ ಇಲ್ಲ, ಇಲ್ಲಿಲ್ಲ, ನಿಮಗೆ 30-40 ಕೊಡ್ತೀವಿ, ಈ ಥರ ಮಾತಾಡ್ತಿದ್ದಾರೆ. ನಾವು ಅವತ್ತೇ ಮನೆ ಕಟ್ಟಿರೋದು, ಇವರು ಅವತ್ತೇ ಮನೆ ಕಟ್ಟಿರೋದು, ಇನ್ನು 12 ಎಕರೆ ಜಾಗ ಐತೆ. ಏನು 45-90 ಮಾಡ್ಕೊಂಡಿದ್ದಾರಲ್ಲ,
ಅದೇ ಜನ ಹಿಂಭಾಗದಲ್ಲಿ ಮಾಡ್ಕೊಂಡಿದ್ದಾರೆ ಜಮೀನು, ಅರ್ಧ ಎಕರೆ, ಒಂದ್ ಎಕರೆ, ಮುಕ್ಕಾಲ್ ಎಕರೆ. ಸೈಟ್ ವಿಂಗ್ ಡಿಸ್ ಆದ್ಮೇಲೆ ಯಾರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅವ್ರು ಏನು ಹೇಳಿಲ್ಲ ಇಲ್ಲಿವರೆಗೂ. ಅವ್ರು ಇಲ್ಲಿ 6 ಎಕರೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ, 6 ಎಕರೆಯಲ್ಲಿ 1 ಎಕರೆ ಏನೋ ಅವ್ರೇನೋ ಹಿಂದೆ ತುಂಬ ಹಿಂದೆ ಏನೋ ಅವ್ರ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅಂತೆ, ಪಾಣಿ ಬಂದ್ಬಿಟ್ಟಿದೆಯಂತೆ, ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಯಾರು ನಿರಾಶ್ರಿತರು ಇಲ್ಲ, ಯಾಕೆಂದ್ರೆ ಇದು ಗೌರ್ಮೆಂಟ್ ಜಾಗ, ಬೇಜಾನ್ ಜಾಗ ಇತ್ತು. ಏನು ಮಾಡಿದ್ರು, ಎಲ್ಲರೂನೂನೇ ಮನೆ ಕಟ್ಕೊಂಡ್ರು. ಏನಂದರೆ ಈಗ ಕೆಲವ್ರಿಗೆ ಏನಾಗಿದೆ, ಕೆಲವೇ ಕೆಲವ್ರ ಮನೆ ಈ 45-90 ಮೂರು ಮನೆ ಇದೆ, ಅಣ್ಣತಮ್ಮದಿರು ಭಾಗ ಮಾಡಿಕೊಂಡು ಮೂರು ಜನ ಇದ್ದಾರೆ, ಇಬ್ಬರು ಇದ್ದಾರೆ. ಅಂಥವ್ರಿಗೆ ಬೇಕಾದರೆ ಸೈಟ್ ಕೊಡ್ಬೋದು. ಈಗ 45-90 ಒಬ್ಬೊಬ್ಬರಿಗೆ ಕೊಟ್ಟು ಅಲ್ಲೂ ಸೈಟ್ ಕೊಡೋದು ಅಂತಂದರೆ ನ್ಯಾಯ ಅಲ್ಲ. ಈಗ ಒಂದು ಮನೆ ಒಳಗೆ ಇಬ್ಬರು, ಈಗ ನಮ್ಮದೇ ಮನೆ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ಲೇಔಟ್ ಮಾಡ್ತಿದ್ದಾರೆ. ಇನ್ನು ಸ್ಥಳೀಯ ಗ್ರಾಮಸ್ಥ ಗುರುಮೂರ್ತಿ ಮಾತನಾಡಿ, ಇದು ನಮ್ಮ ತಾಯಂದಿರು ಮನೆಗಳನ್ನು ನಿರ್ಮಿಸಿದ್ರು, ಅದೇ ಮನೆಗಳಲ್ಲಿಯೇ ನಾವು ಹುಟ್ಟಿದಾಗಿನಿಂದಲೂ ವಾಸಿಸುತ್ತಾ ಬಂದು ಉಳಿದ ಗೋಮಾಳದ ಜಮೀನಿನಲ್ಲಿ ತಿಪ್ಪೆ ಹಾಕುತ್ತಿದ್ದೇವೆ. ಈಗ ಗ್ರಾಮ ಪಂಚಾಯತಿ ಸದಸ್ಯರು ಬಂದು ಗ್ರಾಮದಲ್ಲಿರುವ ಹಲವಾರು ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸದೆ ಈಗ ಲೇಔಟ್ ಮಾಡಿ ಬಡವರಿಗೆ ಕೊಡುತ್ತೇವೆ ಎಂದು ಸಮತಟ್ಟು ಮಾಡುತ್ತಿದ್ದಾರೆ ಎಂದರು. ಅಲ್ಲಿ ಸಣ್ಣ ಸಣ್ಣ ಮನೆ ಕಟ್ಕೊಂಡಿದ್ರು, ಒಂದು 150 ವರ್ಷ ಆಗಿದೆ ಇದು ಇದೆ. ಅಲ್ಲಿಂದ ಏನು ಮಾಡಿದ್ರು, ಅಲ್ಲಿ ನೀರಿನ ತೊಂದರೆ ಬಹಳ ತೊಂದರೆ ಆಯಿತು, ಇಲ್ಲಿ ಗೋಮಾಳ ಅಂತ ಇತ್ತು. ಯಾರು ಹಿರಿಯಕರು ಬಂದರು ಇಲ್ಲಿ, ಎಲ್ಲರಿಗೂ ಒಂದೇ ಥರವಾಗಿ ಒಂದು ಸೈಟು ಅಂತ ಮಾಡಿದ್ರು, ಎಲ್ಲರೂ ಮನೆ ಕಟ್ಕೊಂಡ್ರು. ಇದು 23 ಎಕರೆ ಅನ್ಕೊಂಡಪ್ಪ ಗ್ರಾಮ ಠಾಣೆ ಇರೋದು, 23 ಎಕರೆ ಗ್ರಾಮ ಠಾಣೆ. ಅವತ್ತಿನ ಇವತ್ತು 100-150 ವರ್ಷದಲ್ಲೂ ಇದು ಐತೆ. ಇದು ಅಂಥವಳೇನಿಲ್ಲ, ಇಲ್ಲಿ ಏಕ ಊರು ಇದು ರೋಡಿಂದ ಇಲ್ಲಿಂದಕ್ಕೂ ಬರೀ ಗೋಮಾಳನೇ. ಅವಾಗೆಲ್ಲ ಅವ್ರ ಹೆಸರು ಮಾಡೋದೇನು, ಇದು ಯಾವುದೋ ಕಸ ಹಾಕೋದು, ದನ ಕಟ್ಕೊಳೋದು, ತಿಪ್ಪೆ ಗುಂಡಿ ಮಾಡೋದು. ಇನ್ನೂ ಯಾರು ಕೊಟ್ಟಿಲ್ಲ ಸರ್, ಒಂದು ಅಕ್ಕ ಪತ್ರ ಯಾರಿಗೂ ಬಂದಿಲ್ಲ. ಅಲ್ಲ ಹಂಗೆ ಇವಾಗ ಬಂದ್ರು ಅದೇ ಆ ಎಳ್ಳೈನವ್ರಿಗೆ ಕೊಟ್ಟರು, ಇಲ್ಲಿ ಈ ಲೈನರ್ ಯಾರಿಗೂ ಬಂದಿಲ್ಲ, ಆ ಮುಂದೆ ಲೈನರ್ಗು ಅಂತಾರೆ ಅಷ್ಟೇ. ಅದ್ರ ಬಗ್ಗೆ ಗೊತ್ತಿಲ್ಲ, ರಾಜಕೀಯ ಒಳಗಡೆ ಏನ್ ನಡೀತದ, ರಾಜಕೀಯ ನಡೀತದ, ಮತ್ತೊಂದು ನಡೀತದ, ಮಗದೊಂದು ನಡೀತದ, ನಮಗ್ ಗೊತ್ತಿಲ್ಲ. ನಾವು ಒಳ್ಳೆ ಜನ ಬಂದಿಲ್ಲ ಈ ಲೈನಿಗೆ ಬಂದಿಲ್ಲ. ನಾವು ಒಳ್ಳೆ ಜನ, ಎಲ್ಲಿಂದ ದನ ಮೇಸನ ಕತೆ ಕಟ್ಟಲ್ಲ, ಕುತೆ ಕಟ್ಟಲ್ಲ, ಅವ್ರು ಹಿಂದೆ ಹೋಗ. ನಾವೇನು ಬೇಡ, ಹಿಂದೆ ಹಂಗಿತ್ತು ಹಂಗಿರ್ಲಿ, ಇನ್ನು ಮಿಕ್ಕಿದ್ ಬೇಡ. ಇಲ್ಲ ಇಲ್ಲ, ಎಲ್ಲಾರ್ಗು ಬಂದ್ರು ಮೇಲೋ, ಹಿಂದೆ ಹೆಂಗಿತ್ತು ಹಂಗಿದ್ರೆ ಹಂಗಿರೋದೇ ಮೇಲು. ನಮ್ಮ ಹೆಸರು ಗುರುಮೂರ್ತಿ. ಇನ್ನು ಶಾಸಕರು ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಸದ್ಯಕ್ಕೆ ಗೋಮಾಳದ ಸಮತಟ್ಟು ಮಾಡುವಲ್ಲಿ ಯಾರೂ ಸಹ ಅಡ್ಡಿ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಗ್ರಾಮಕ್ಕೆ ಕರೆತಂದು ನಿಮ್ಮ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಗಣಿಸಿ ಎಲ್ಲರಿಗೂ ಹಕ್ಕುಪತ್ರ ವಿತರಿಸುವ ಭರವಸೆ ನೀಡಿದರು. ಸದ್ಯಕ್ಕೆ ಗ್ರಾಮಸ್ಥರು ನಮಗೆ ಹಕ್ಕುಪತ್ರ ಸಿಕ್ಕರೆ ಸಾಕು, ಬಲಾಢ್ಯರು ಒತ್ತುವರಿ ಮಾಡಿರುವ ಜಮೀನನ್ನು ಸರ್ಕಾರ ಹಾಗೂ ಶಾಸಕರು ಪರಿಶೀಲನೆ ನಡೆಸಿ ಎಲ್ಲರಿಗೂ ಸೂಕ್ತ ನ್ಯಾಯ ಒದಗಿಸುವವರೇ ಅಂತ ಕಾದು ನೋಡಬೇಕಿದೆ. ತಗ್ಗಿಕುಪ್ಪ ಶ್ರೀಧರ್, ಅಮೋಘ ಟಿವಿ, ಮಾಗಡಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.